ನಮಸ್ಕಾರ ವೀಕ್ಷಕರೇ ಈ ಬಾರಿಯ ಏಷ್ಯಾ ಕಪ್ ನಲ್ಲಿ ಶ್ರೀಲಂಕಾ ತಂಡವನ್ನು ಫೈನಲ್ ನಲ್ಲಿ ಹೀನಾಯವಾಗಿ ಸೋಲಿಸಿ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಈ ಬಾರಿಯ ಏಷ್ಯಾ ಕಪ್ ಅನ್ನು ಮುಡಿಗೇರಿಸಿಕೊಂಡಿದೆ ಈ ಬಾರಿಯ ಏಷ್ಯಾ ಕಪ್ ಗೆಲ್ಲುವ ಮೂಲಕ ಭಾರತದ ಮಹಿಳಾ ಮಣಿಗಳು 7ನೇ ಬಾರಿಗೆ ಏಷ್ಯಾ ಕಪ್ ಗೆದ್ದು ಇತಿಹಾಸ ನಿರ್ಮಿಸಿದ್ದಾರೆ ಸಿಲೆಟ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಮಹಿಳೆಯರ ಏಷ್ಯಾ ಕಪ್ ಟೂರ್ನಿ 2022ರ ಫೈನಲ್ ಪಂದ್ಯದಲ್ಲಿ ಅಕ್ಷರಶಃ ಅಧಿಕಾರಯುತ ಆಟವಾಡುವ ಮೂಲಕ ಶ್ರೀಲಂಕಾ ಮಹಿಳಾ ಕ್ರಿಕೆಟ್ ತಂಡವನ್ನು 8 ವಿಕೆಟ್ ಗಳಿಂದ ಮಣಿಸಿ ಭಾರತದ ಮಹಿಳಾ ಕ್ರಿಕೆಟ್ ತಂಡ ದಾಖಲೆಯ 7ನೇ ಬಾರಿಗೆ ಏಷ್ಯಾ ಕಪ್ ಅನ್ನು ಎತ್ತಿ ಹಿಡಿದಿದೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಮೊದಲು ಬ್ಯಾಟಿಂಗ್ ಗೆ ಇಳಿದ ಶ್ರೀಲಂಕಾ ತಂಡ ಭಾರತದ ಮಾರಕ ಬೌಲಿಂಗ್ ದಾಳಿಗೆ ತತ್ತರಿಸಿ ಹೋಗುತ್ತೆ ಲಂಕಾ ತಂಡದ ಆಟಗಾರ್ತಿಯರು ತರಗೆಲೆಯಂತೆ ವಿಕೆಟ್ ಒಪ್ಪಿಸುತ್ತಾರೆ ಭಾರತ ಬೌಲಿಂಗ್ ಮಾತ್ರವಲ್ಲದೆ ಫೀಲ್ಡಿಂಗ್ ನಲ್ಲೂ ಕೂಡ ಲಂಕಾ ತಂಡಕ್ಕೆ ಮುಳುವಾಗುತ್ತೆ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಅದ್ಭುತ ಆಟದ ಫಲವಾಗಿ ಚಾಮರಿ ಅಟಪಟ್ಟು ಸಾರಥ್ಯದ ಶ್ರೀಲಂಕಾ ತಂಡ ತನ್ನ ಪಾಲಿನ ಸಂಪೂರ್ಣ 20 ಓವರ್ಗಳನ್ನ ಬ್ಯಾಟ್ ಮಾಡಿದರೂ ಕೂಡ 9 ವಿಕೆಟ್ ನಷ್ಟಕ್ಕೆ 65 ರನ್ಗಳನ್ನ ಕಲೆಹಾಕಲಷ್ಟೇ ಸಕ್ತವಾಗುತ್ತೆ ಭಾರತ ತಂಡದ ಪರ ಯುವ ವೇಗದ ಬೌಲರ್ ರೇಣುಕಾ ಠಾಕೂರ್ ಅಮೋಘ ದಾಳಿ ಸಂಘಟಿಸುವ ಮೂಲಕ ತಮ್ಮ 4 ಓವರ್ಗಳಲ್ಲಿ ಕೇವಲ 5 ರನ್ ಮಾತ್ರವೇ ಬಿಟ್ಟುಕೊಟ್ಟು 3 ವಿಕೆಟ್ ಉರುಳಿಸಿ ಶ್ರೀಲಂಕಾ ತಂಡದ ಬ್ಯಾಟಿಂಗ್ ಬಲವನ್ನ ಅಡಗಿಸಿ ಬಿಡುತ್ತಾರೆ ಇನ್ನು ಇವರಿಗೆ ಸಾಥ್ ನೀಡಿದ ಸ್ಪಿನ್ನರ್ ಗಳಾದ ರಾಜೇಶ್ವರಿ ಗಾಯಕ್ವಾಡ್ ಮತ್ತು ಸ್ನೇಹಾ ರಾಣಾ ತಲಾ 2 ವಿಕೆಟ್ ಗಳನ್ನು ಕಿತ್ತು ಮಿಂಚುತ್ತಾರೆ ಇನ್ನು ಭಾರತ ತಂಡದ ಕರಾರುವತ್ತು ಫೀಲ್ಡಿಂಗ್ ಗೆ ಶ್ರೀಲಂಕಾ ತಂಡದ ಕ್ಯಾಪ್ಟನ್ ಚಮರಿ ಮತ್ತು ಓಪನರ್ ಅನುಷ್ಕಾ ಸಂಜೀವಿನಿ ಇಬ್ಬರೂ ಕೂಡ ರನ್ ಔಟ್ ಗೆ ಬಲಿಯಾಗುತ್ತಾರೆ 43 ರನ್ ಗೆ 9 ವಿಕೆಟ್ ಕಳೆದುಕೊಂಡಿದ್ದ ಶ್ರೀಲಂಕಾ ಕೊನೆಯ ವಿಕೆಟ್ ಗೆ 22 ರನ್ ಗಳ ಜೊತೆ ಆಟ ನಡೆಸಿದರೂ ಕೂಡ ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ ರನ್ ಚೇಸ್ ಮಾಡಲು ಕಣಕ್ಕಿಳಿದ ಭಾರತ ತಂಡ ಆರಂಭದಲ್ಲೇ ಯುವ ಓಪನರ್ ಶಫಾಲಿ ವರ್ಮಾ ವಿಕೆಟ್ ಕಳೆದುಕೊಳ್ಳುತ್ತೆ ಬಳಿಕ ಕ್ರೀಸ್ಗೆ ಬಂದ ಜೆಮಿಮಾ ರೋಡ್ರಿಗಸ್ ಕೂಡ ಹೆಚ್ಚು ಸಮಯ ಕ್ರೀಸ್ನಲ್ಲಿ ಉಳಿಯಲಿಲ್ಲ ಅವರು ಕೂಡ 2 ರನ್ ಗಳಿಸಿ ವಿಕೆಟ್ ಒಪ್ಪಿಸುತ್ತಾರೆ ಆದರೆ 3ನೇ ವಿಕೆಟ್ ಗೆ ಜೊತೆಯಾದ ಉಪನಾಯಕಿ ಸ್ಮೃತಿ ಮಂದಾನ ಮತ್ತು ನಾಯಕಿ ಅರ್ಮಾನ್ ಪ್ರೀತ್ ಕೌರ್ ಜೋಡಿ ತಂಡವನ್ನ ಸುಲಭವಾಗಿ ಗೆಲುವಿನ ದಡ ಮುಟ್ಟಿಸಿ ಏಷ್ಯಾ ಕಪ್ ಅನ್ನು ಮುಡಿಗೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ ಬಿರುಸಿನ ಬ್ಯಾಟಿಂಗ್ ನಡೆಸಿದ ಸ್ಮೃತಿ ಮಂದಾನ 25 ಎಸೆತಗಳಲ್ಲಿ 6 ಬೌಂಡರಿ ಹಾಗೂ 3 ಸಿಕ್ಸರ್ ಗಳೊಂದಿಗೆ ಅಜೇಯ 51 ರನ್ ಸಿಡಿಸಿ ಮಿಂಚುತ್ತಾರೆ ಇನ್ನು ಟೂರ್ನಿ ಉದ್ದಕ್ಕೂ ಬ್ಯಾಟ್ ಮತ್ತು ಬಾಲ್ ಎರಡರಲ್ಲೂ ಮಿಂಚಿನ ಪ್ರದರ್ಶನ ನೀಡಿದ ದೀಪ್ತಿ ಶರ್ಮಾ ಅವರು ಟೂರ್ನಿಯ ಅತ್ಯುತ್ತಮ ಆಟಗಾರ್ತಿ ಎನ್ನುವ ಪ್ರಶಸ್ತಿಗೆ ಭಾಜನರಾಗುತ್ತಾರೆ ಇನ್ನು ಈ ಬಾರಿಯ ಏಷ್ಯಾ ಕಪ್ ಗೆಲುವಿನ ಬಳಿಕ ಮಾತನಾಡಿದ ಟೀಮ್ ಇಂಡಿಯಾ ನಾಯಕಿ ಅರ್ಮಾನ್ ಪ್ರೀತ್ ಕೌರ್ ನಾವು ಈ ಪಂದ್ಯದ ಕ್ರೆಡಿಟ್ ಅನ್ನು ನಮ್ಮ ಬೌಲರ್ಗಳು ಮತ್ತು ಫೀಲ್ಡಿಂಗ್ ಯೂನಿಟ್ ಗೆ ನೀಡಬೇಕು ಏಕೆಂದರೆ ಮೊದಲ ಎಸೆತದಿಂದಲೇ ಉತ್ತಮ ಆಟವನ್ನು ಪ್ರದರ್ಶಿಸಿದ್ದಾರೆ ಪ್ರತಿಯೊಂದು ಎಸೆತವೂ ಮುಖ್ಯವಾದ ಕಾರಣ ನಾವು ಅವರಿಗೆ ಸುಲಭ ರನ್ ಗಳನ್ನು ನೀಡಲು ಬಯಸಲಿಲ್ಲ ನಾವು ಇಂದು ಪ್ರದರ್ಶನ ನೀಡಿದ ರೀತಿ ನಮಗೆ ಹೆಮ್ಮೆ ಇದೆ ನಾವು ಪಿಚ್ ಅನ್ನು ಅರ್ಥ ಮಾಡಿಕೊಂಡು ಅದಕ್ಕನುಗುಣವಾಗಿ ಫೀಲ್ಡಿಂಗ್ ಅನ್ನು ಸೆಟ್ ಮಾಡಬೇಕಿತ್ತು ನಾವು ಅದನ್ನ ಚೆನ್ನಾಗಿ ಮಾಡಿದ್ದೇವೆ ಮತ್ತು ಅದಕ್ಕೆ ತಕ್ಕಂತೆ ಫೀಲ್ಡರ್ ಗಳನ್ನು ಇರಿಸಿದ್ದೇವೆ ಅದು ನಿಜವಾಗಿಯೂ ನಮಗೆ ಸಹಾಯ ಮಾಡಿದೆ ನಾವು ಸ್ಕೋರ್ ಬೋರ್ಡ್ ಅನ್ನು ನೋಡುತ್ತಿರಲಿಲ್ಲ ನಾವು ಅವರನ್ನ ಎಷ್ಟಾಗುತ್ತೋ ಅಷ್ಟು ಅಲ್ಪ ಮೊತ್ತಕ್ಕೆ ಕಟ್ಟಿಹಾಕಲು ನೋಡುತ್ತಿದ್ದೆವು ಇವತ್ತು ಎಲ್ಲವೂ ನಮಗೆ ಚೆನ್ನಾಗಿ ಕೆಲಸ ಮಾಡಿದೆ ಎಂದು ಹರ್ಮಾನ್ ಪ್ರೀತ್ ಕೌರ್ ತಿಳಿಸಿದ್ದಾರೆ ಪ್ರೇಕ್ಷಕರೇ ಈ ಬಾರಿಯ ಏಷ್ಯಾ ಕಪ್ ಅನ್ನು ಮುಡಿಗೇರಿಸಿಕೊಂಡಿರುವ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ